ರಾಜಯೋಗದ ಪ್ರಥಮ ಪಾಠ ನಾನು ಯಾರು ಈ ದೇಹ ಒಂದು ಕಾರಿಗೆ ಸಮಾನವಾಗಿದೆ ಆತ್ಮ ಅದರ ಒಳಗೆ ಇರುವಂತಹ ಡ್ರೈವರ್ ದೇಹ ಬೇರೆ ಆತ್ಮ ಬೇರೆ ಹೇಗೆ ಡ್ರೈವರ್ ಬೇರೆ कार बेरे हागे आत्म बेरे देह बेरे ई देहवु जीवकोशगळिंद माडल्पट्टिदे आद कारण ई देहक्के जीव अंत हेळलागुत्तदे ई जीवदल्लि यावाग आत्म इर्तदो आग आत्मक्के जीवात्म एन्नलागुत्तदे ड्राइवर ऑन ड्यूटी कारिन वळगे ड्राइवर इरुवाग ड्राइवर ऑन ड्यूटी इल्लदिद्दरे ड्राइवर ऑन रेस्ट हागे आत्मवु देहद वळगे इरुवाग आत्मक्के जीवात्म एन्नलागुत्तदे आत्म देह देहदिंद होरगे इरुवाग केवल आत्म ವಾಸ್ತವವಾಗಿ ನೀವು ಜೀವಾತ್ಮ ಅಂತ ಹೇಳಿ ಆತ್ಮ ಅಂತ ಹೇಳಿ ಡ್ರೈವರ್ ಆನ್ ಡ್ಯೂಟಿ ಅಥವಾ ಡ್ರೈವರ್ ಆನ್ ರೆಸ್ಟ್ ಅಂತ ಹೇಳಿ ಸಂಬೋಧನೆ ಮಾಡುವುದು ಡ್ರೈವರಿಗೆ ಅಂದ್ರೆ ಆತ್ಮಕ್ಕೆ ಈ ಆತ್ಮ ಹೇಗಿದೆ ಅಂದ್ರೆ ಅತಿ ಸೂಕ್ಷ್ಮವಾದ ಒಂದು ಬಿಂದು ಆತ್ಮ ಹಣೆಯ ಮಧ್ಯದಲ್ಲಿದೆ ಅದಕ್ಕೆ ನೋಡಿ ಹಣೆಯ ಮಧ್ಯದಲ್ಲಿ ತಿಲಕವನ್ನ ಇಟ್ಟುಕೊಳ್ಳುತ್ತಾರೆ ಆತ್ಮ ಇರುವುದು ಇಲ್ಲಿ ಹಣೆಯ ಮಧ್ಯ ಹಣೆಯ ಮಧ್ಯದಲ್ಲಿ ಆತ್ಮ ಇದೆ ಅಂದರೆ ಇರುವುದು ಮೆದುಳಿನಲ್ಲಿ ನಮ್ಮ ಇಡೀ ದೇಹದ ನರ ಮಂಡಲಗಳು ಮೆದುಳಿಗೆ ಜೋಡಣೆಯಾಗಿವೆ ನಮಗೆ ಏನೇ ಒಂದು ಅನುಭವ ಆಗಬೇಕಿದ್ದರೆ ಮೆದುಳಿಗೆ ಸಿಗ್ನಲ್ ಹೋಗಬೇಕು ಎಲ್ಲಿಂದ ಯಾವುದೇ ದೇಹದ ಅಂಗದಿಂದ ಸಿಗ್ನಲ್ ಮೆದುಳಿಗೆ ಹೋಗಬೇಕು ಆ ಹೋಗಬೇಕಿದ್ದರೆ ನರಗಳನ್ನು ಉಪಯೋಗ ಮಾಡಲಾಗುತ್ತದೆ ಈ ಮೆದುಳಿನಲ್ಲೇ ಆತ್ಮ ಇರುತ್ತದೆ ಅಂದರೆ ಕಣ್ಣಿನಿಂದ ನೋಡುವ ಕಿವಿಯಿಂದ ಕೇಳುವ ಬಾಯಿಯಿಂದ ಮಾತನಾಡುವ ಚೈತನ್ಯ ವಸ್ತು ಅಥವಾ ಶಕ್ತಿ ಆತ್ಮ ಆಗಿದೆ ಆತ್ಮ ಒಂದು ಅತಿ ಸೂಕ್ಷ್ಮವಾದ ಚೈತನ್ಯ ಶಕ್ತಿ ಅಥವಾ ಅವ್ಯಕ್ತ ವಸ್ತು ಎನ್ನಬಹುದು ಆತ್ಮ ಇಷ್ಟು ದೊಡ್ಡದಾಗಿಲ್ಲ ಚಿತ್ರದಲ್ಲಿ ಅರ್ಥ ಮಾಡಲಿಕ್ಕೆ ಮಾತ್ರ ದೊಡ್ಡದನ್ನಾಗಿ ತೋರಿಸಲಾಗಿದೆ ಆತ್ಮ ದೇಹದಲ್ಲಿ ಇರುವಾಗ ಈ ದೇಹವು ಸಜೀವವಾಗಿರುತ್ತದೆ ಆತ್ಮ ದೇಹವನ್ನು ಬಿಟ್ಟು ಹೊರಗೆ ಹೋದಾಗ ಈ ದೇಹವು ನಿರ್ಜೀವ ಅಂದರೆ ಹೆಣವಾಗುತ್ತದೆ ಆತ್ಮ ಬಹಳ ಚಿಕ್ಕದು ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರಗಳೆಂಬ ಮೂರು ಶಕ್ತಿಗಳಿವೆ ನಾನು ಆತ್ಮ ಈ ಶಕ್ತಿಗಳ ಮೂಲಕ ಕೆಲಸಗಳನ್ನು ಮಾಡುತ್ತೇನೆ ಆತ್ಮ ಬ್ರೈನಿಗೆ ಸಿಗ್ನಲ್ ಕೊಡುತ್ತದೆ ಬ್ರೈನ್ ಉಳಿದ ದೇಹದ ಅಂಗಗಳಿಗೆ ಸಿಗ್ನಲ್ ಕೊಡುತ್ತದೆ ಆತ್ಮ ಇರುವುದು ಕೆಲವರು ಹೇಳುತ್ತಾರೆ ಆತ್ಮ ಇರುವುದು ಹೃದಯದಲ್ಲಿ ಅಂತ ಆದರೆ ಆತ್ಮ ಇರುವುದು
ಮೆದುಳಿನಲ್ಲಿ. ಮಸ್ತಕಮಣಿ ಶಿರೋಮಣಿ ಅಂತ ಹೇಳ್ತೇವೆ. ಅಂದರೆ ಆತ್ಮ ಇರುವುದು ತಲೆಯಲ್ಲಿ. ಹಣೆ ಬರಹ ಅಂತ ಹೇಳ್ತೇವೆ, ಅಂದರೆ ಹಣೆಯಲ್ಲಿ ಬರೆಯಲಾಗಿದೆ. ಏನು ಬರೆಯಲಾಗಿದೆ ನೋಡುವ. ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರಗಳೆಂಬ ಮೂರು ಫ್ಯಾಕಲ್ಟೀಸ್, ಶಕ್ತಿಗಳು ಅಥವಾ ಅಂಗಗಳು ಎನ್ನಬಹುದು. ಮನಸ್ಸು ಬುದ್ಧಿ ಸಂಸ್ಕಾರ. ಮನಸ್ಸು ಅಂದರೆ ಚಿಂತನಾ ಶಕ್ತಿ, ಬುದ್ಧಿ ಅಂದರೆ ನಿರ್ಣಯ ಶಕ್ತಿ, ಸಂಸ್ಕಾರ ಅಂದರೆ ನಾವು ಮಾಡಿರುವಂತಹ ಪಾಪ ಪುಣ್ಯಗಳ ಮೊತ್ತ, ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ಮನಸ್ಸಿನ ಮೂಲಕ ಯೋಚನೆ ಮಾಡುತ್ತೇವೆ, ಬುದ್ಧಿಯ ಮೂಲಕ ನಿರ್ಣಯ ಮಾಡುತ್ತೇವೆ. ಡಿಸ್ಕ್ರಿಮಿನೇಷನ್ ಪವರ್. ಮನಸ್ಸು ಅಂದರೆ ಥಿಂಕಿಂಗ್ ಪವರ್, ಬುದ್ಧಿ ಅಂದರೆ ಡಿಸ್ಕ್ರಿಮಿನೇಷನ್ ಪವರ್. ಸಂಸ್ಕಾರ ಅಂದರೆ ನಮ್ಮ ಅಸೆಟ್, ಅದು ಪಾಪ ಇರ್ಬೋದು ಪುಣ್ಯ ಇರ್ಬೋದು, ಬ್ಯಾಂಕ್ ಖಾತೆಯಲ್ಲಿ ಜಮಾ ಇರಬಹುದು ಅಥವಾ ಸಾಲ ಇರಬಹುದು. ಆತ್ಮ ಒಂದು ದೇಹವನ್ನು ಬಿಟ್ಟ ಮೇಲೆ ಇನ್ನೊಂದು ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡಿ ಹೊಸ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ತಾಯಿಯ ಗರ್ಭದಲ್ಲಿ ಪಿಂಡವು 3-4 ತಿಂಗಳಾಗುವಾಗ ಆತ್ಮವು ಆ ಗರ್ಭದಲ್ಲಿ ಪ್ರವೇಶ ಮಾಡಿ ನಂತರ ಪೂರ್ಣ 9 ತಿಂಗಳ ಹತ್ರ ಆಗುವಾಗ ಡೆಲಿವರಿ ಆಗುತ್ತದೆ. ಈ ರೀತಿ ಆತ್ಮ ಜನನ ಮರಣ ಚಕ್ರದಲ್ಲಿ ಬರುತ್ತದೆ. ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಮನೆಯಲ್ಲಿ ಹೋಗಿ ಹುಟ್ಟುತ್ತೇವೆ. ಸಾಧಾರಣ ಕರ್ಮ ಮಾಡಿದರೆ ಅದಕ್ಕನುಸಾರವಾದ ಜನ್ಮವನ್ನು ಪಡೆಯುತ್ತೇವೆ. ಏನೇ ಮಾಡಿದರೂ ಆತ್ಮದಿಂದ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಮನಸ್ಸನ್ನು ಮತ್ತು ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಬಹುದು, ಸಂಸ್ಕಾರವನ್ನು ಪರಿವರ್ತನೆ ಮಾಡಬಹುದು, ಪವಿತ್ರಗೊಳಿಸಬಹುದು. ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಸಂಸ್ಕಾರ, ಪುಣ್ಯಾತ್ಮ ಅಂತ ಹೇಳಲಾಗುತ್ತದೆ. ಪಾಪ ಕರ್ಮ ಮಾಡಿದರೆ ಪಾಪ ಸಂಸ್ಕಾರ, ಪಾಪಾತ್ಮ ಎನ್ನುತ್ತೇವೆ. ಉದಾಹರಣೆಗೆ ನೋಡಿ, ಇವರು ಪುಣ್ಯಾತ್ಮರು, ಅತ್ಯಂತ ಶ್ರೇಷ್ಠ ಪುಣ್ಯಾತ್ಮರು ಅಂದರೆ ಶ್ರೀ ಲಕ್ಷ್ಮೀನಾರಾಯಣರು. ಇವರ ಆತ್ಮ ಮತ್ತು ದೇಹ ಎರಡೂ ಸಹ ಪವಿತ್ರವಾಗಿತ್ತು. ನೀವು ಪುಣ್ಯಾತ್ಮ, ಪಾಪಾತ್ಮ, ಮಹಾತ್ಮ ಎನ್ನುತ್ತೇವೆ. ಪುಣ್ಯ ದೇಹ, ಪಾಪ ದೇಹ ಅಂತ ಹೇಳುವುದಿಲ್ಲ. ಅಂದರೆ ನಾವು ಸಂಬೋಧನೆ ಮಾಡುವುದು ಆತ್ಮಕ್ಕೆ, ದೇಹಕ್ಕಲ್ಲ. ನಾನು ದೇಹದ ಮೂಲಕ ಕರ್ಮ ಮಾಡಿದರೂ ನಾನು ಆತ್ಮ ಆಗಿದ್ದೇನೆ, ದೇಹ ಅಲ್ಲ. ಈ ರೀತಿ ನಾವು ನಮ್ಮನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಹಾಗೂ ನಾನು ಆತ್ಮ ಒಂದು ಬಿಂದು ಆಗಿದ್ದೇನೆ, ಅತಿ ಸೂಕ್ಷ್ಮವಾದ ಬಿಂದು. ಆತ್ಮ ಯಾಕೆ ಅಷ್ಟು ದೊಡ್ಡದಿಲ್ಲ? ಆತ್ಮ ಒಂದು ವೇಳೆ ದೊಡ್ಡದಿದ್ದರೆ ಮೃತ್ಯು ಬರುವಾಗ, ಅಂದರೆ ಆತ್ಮ ದೇಹವನ್ನು ಬಿಡುವಾಗ ಈ ದೇಹದಿಂದ ಎಲ್ಲಿ ಆದರೂ ತೂತು ಕಾಣಿಸಬೇಕಿತ್ತು. ದೇಹವನ್ನು ಕೊರೆದು ಹೊರಗೆ ಬರಬೇಕಾಗಿ ಬರುತ್ತದೆ ದೊಡ್ಡದಾಗಿದ್ದರೆ. ಆದರೆ ಆತ್ಮವು ಬಹಳ ಚಿಕ್ಕದು,
ಅದಕ್ಕೋಸ್ಕರವೇ ಆತ್ಮದೇಹವನ್ನು ಬಿಟ್ಟಾಗ ಯಾರಿಗೂ ಗೊತ್ತಾಗುವುದಿಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ. ಆತ್ಮವು ಅಮರವಾಗಿದೆ ಎಂದು ಸಹ ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಆತ್ಮಕ್ಕೆ ಅಂಟುವುದು ಆತ್ಮವು ಮಾಡಿದ ಮನಸ್ಸು, ಮನಸ ವಾಚ ಕರ್ಮಣ, ಅಂದರೆ ಏನು ಮನಸ್ಸಿನಲ್ಲಿ ಯೋಚನೆ ಮಾಡಿರುತ್ತದೆಯೋ, ಏನು ನುಡಿದಿರುತ್ತೆಯೋ, ಮತ್ತು ಏನು ನಡೆ, ನಮ್ಮ ನಡೆ ಮತ್ತು ನುಡಿ, ನಡೆ ನುಡಿ ಮತ್ತು ಯೋಚನೆ, ಇದರ ಪ್ರಭಾವ ಏನಿದೆ ಅದು ಆತ್ಮದಲ್ಲಿ ಸಂಸ್ಕಾರ ರೂಪವಾಗಿ ರೆಕಾರ್ಡ್ ಆಗುತ್ತದೆ. ಹೀಗೆ ಈಗ ನೋಡಿ, ಕೆಲ ಮಕ್ಕಳು ಹುಟ್ಟುವಾಗಲೇ ಕೈಲ್ಲದೆ ಕಾಲಿಲ್ಲದೆ ಹುಟ್ಟುತ್ತಾರೆ. ಯಾಕೆಂದರೆ ಆ ವ್ಯಕ್ತಿಗಳು ತಮ್ಮ ಪೂರ್ವಜನ್ಮದಲ್ಲಿ ಅಂತಹ ಪಾಪವನ್ನು ಮಾಡಿದ್ದರು. ಆ ಪಾಪದ ಫಲವಾಗಿ, ಆ ಪಾಪಕ್ಕೆ ಆಗಲೇ ಅವರಿಗೆ ಶಿಕ್ಷೆ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಹುಟ್ಟುವಾಗ ಕೈಯಿಲ್ಲದೆ ಕಾಲಿಲ್ಲದೆ ಈ ರೀತಿ ಹುಟ್ಟುತ್ತಾರೆ. ಈ ರೀತಿ ಜನ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಸಿಗುತ್ತದೆ. ಕರ್ಮ ಅಂದರೆ ಅದರಲ್ಲಿ ಕರ್ಮ, ಮಾತು, ಯೋಚನೆ ಮೂರು ಬಂದುಬಿಡುತ್ತದೆ. ಕರ್ಮದ ಪ್ರಭಾವಕ್ಕೆ ಸಂಸ್ಕಾರ ಅಂತ ಹೇಳುತ್ತೇವೆ. ಮನಸ್ಸು ಮತ್ತು ಬುದ್ಧಿ ಸರಿಯಾಗಿದ್ದರೆ ಕರ್ಮವು ಶುದ್ಧವಾಗುತ್ತದೆ, ಆಗ ಸಂಸ್ಕಾರವೂ ಸಹ ಶುದ್ಧವಾಗಿರುತ್ತದೆ. ಆತ್ಮದ ನಿಜವಾದ ಗುಣ ಶಾಂತಿ. ಅದಕ್ಕೋಸ್ಕರ ನೋಡಿ, ಎಲ್ಲರಿಗೂ ಶಾಂತಿ ಬೇಕು. ಎಷ್ಟೇ ದೊಡ್ಡ ತ್ಯಾಗಿ ಸನ್ಯಾಸಿ ಹೇಳಬಹುದು, ನನಗೆ ಮನೆ ಬೇಡ, ಊಟ ಬೇಡ, ಸಂಪತ್ತು ಬೇಡ, ಹೆಂಡತಿ ಮಕ್ಕಳು ಬೇಡ, ಆದರೆ ಯಾರೂ ಸಹ ನನಗೆ ಶಾಂತಿ ಬೇಡ ಎನ್ನಲು ಸಾಧ್ಯವಿಲ್ಲ. ಎಂತಹ ದೊಡ್ಡ ತ್ಯಾಗಿಯೇ ಆದರೂ ಶಾಂತಿ ಬೇಡ ಎನ್ನಲು ಸಾಧ್ಯವಿಲ್ಲ. ಯಾಕೆಂದರೆ ಶಾಂತಿ ಆತ್ಮದ ನಿಜವಾದ ಗುಣ. ಅದಕ್ಕಾಗಿ ಆತ್ಮವು ಶಾಂತಿಯನ್ನು ಬಯಸುತ್ತದೆ. ಓಂ ಅಂದರೆ ನಾನು ಅಂತ ಅರ್ಥ. ನಾನು ಅಂದರೆ ಯಾರು? ದೇಹ ಅಲ್ಲ, ಆತ್ಮ ಆಗಿದ್ದೇನೆ. ಓಂ ಅಂದರೆ ಅತ್ಯಂತ ಶ್ರೇಷ್ಠವಾದ ಪವಿತ್ರ ಶಬ್ದ. ಯಾಕೆಂದರೆ ಅದು ನಮ್ಮ ನಿಜ ರೂಪವನ್ನು, ನಿಜ ಸ್ಥಿತಿಯನ್ನು ನಮಗೆ ಅರಿವು ಮೂಡಿಸುತ್ತದೆ. ಓಂ ಶಾಂತಿ ಅಂದರೆ ನಾನು ಆತ್ಮ, ಶಾಂತ ಸ್ವರೂಪಿ ಎಂದು ಅರ್ಥ. ಧನ್ಯವಾದಗಳು.